ನಿನ್ನ ಮಾತಿನಂತೆ ಆ ರಾಜಗೊಂಡ ಸರ್ವಾಸ್ತ್ರ ತೆಗೆದುಕೊಂಡು ಬೆಂಗಳೂರು ಹೋಗಿ ಸೆಟ್ಲ್ ಆಗಿ ಕೂಡ ನಡಿ. ಅದೇ ರೀತಿಯಾಗಿ ಆ ಪೃಥ್ವಿರಾಜರ ಅರಮನೆ ಇರಲು ಆಭರಣಗಳಂತ ತಿದ್ದೇನೆ. ನೀವು ತಂದಿದ್ದೀರ, ಆದ್ರೆ ನಾನ್ ಬರಕ್ ರೆಡಿ ಇಲ್ಲ. ನಾನೇ ಬರಬೇಕು. ಯಾಕೆ ಇಷ್ಟು ದಿವಸ ನನ್ನ ಜೊತೆ ಇದ್ದು? ಬರೀ ನಾಟಕ ಅಂದ್ರೆ ಅಂದ್ರೆ ಈಗ ಹೇಳ್ತೀನಿ ಕೇಳು. ಇಷ್ಟು ದಿನ ನಿನ್ನ ಜೊತೆ ನಾಟಕ ಆಡಿದ್ದು ಒಂದೇ ಒಂದು ಕಾರಣ. ಈ ಕಳೆದ 15 ವರ್ಷದ ಹಿಂದೆ ಒಂದು ಫ್ಯಾಮಿಲಿಯಲ್ಲಿ ನೀನು ಆಟ ಆಡಿದೆಯಲ್ಲ, ಆ ಫ್ಯಾಮಿಲಿಯಲ್ಲಿ ಇರೋಳು ನಾನು ಒಬ್ಳು. ಅರ್ಥ ಆಗ್ಲಿಲ್ಲ? ನನ್ನ ಅಕ್ಕ, ನನ್ನ ಅಣ್ಣ, ನನ್ನ ತಮ್ಮ, ನನ್ನ ತಂದೆ, ನನ್ನ ತಾಯಿ ಎಲ್ಲರನ್ನು ಕೊಂದು ಬಿಸಾಕಿದೆಯಲ್ಲ. ನನ್ನ ಅಕ್ಕನ ಸೀಲಗಿಡಿಸಿ ನನ್ನ ಅಕ್ಕನ ಸಾಯಿಸಿದೆಯಲ್ಲ. ಆ ಸೇಡು ತಿನ್ಸಕೊ ಬಂದಿರೋ ಹೆಣ್ಣು ಕಣ ನಾನು. ಏನು ಹೇಳ್ತಿರುವೆ? ಯಾವ ತಂದೆ ತಾಯಿ ಬರೆ, ಯಾವ ಅಣ್ಣನ, ಯಾವ ಅಕ್ಕನ ನನ್ನ ಮಗ, ಏನು ಹೇಳ್ತಿರುವೆ? ಮಾತಿನಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. 15 ವರ್ಷಗಳ ಹಿಂದೆ ನನ್ನ ಅಕ್ಕನ ಸೀಲ ಕಡಿಸಿ ಸಾಯಿಸಿದೆಯಲ್ಲ, ನೆನಪು ಮಾಡ್ಕೋ, ನೆನಪು ಮಾಡ್ಕೋ. ಯಾರು ಬರಿಬೇಡ ಸೌಂದರ್ಯ, ನಿನ್ನ ಅಕ್ಕನಿಗಿಂತ ನಿನ್ನ ರೂಪ ಬೇಕಾಗಿದೆ. ನಿನ್ನ ಅಕ್ಕನಿಗಾದ ಗತಿ ನಿನಗಾಗಬಾರದಂದ್ರೆ ನನ್ನ ಜೊತೆ ಬಂದು ಬಿಡು. ಸಾಧ್ಯನೇ ಇಲ್ಲ ನೋಡು. ಈ ಬಡ ರೈತನ ಹೆಂಡತಿಯಾಗಿ ಇಷ್ಟು ಮೋಸ ಮಾಡಿದ್ದು ನಂದು ತಪ್ಪೆ. ಆದ್ರೆ ಅನಿವಾರ್ಯ, ನನ್ನ ಕೆಲಸಕ್ಕೋಸ್ಕರ ಈ ರೀತಿ ಮಾಡಿದ ಹೊತ್ತು ನಾನು ಉದ್ದೇಶ ಪೂರ್ವಕ ಈ ಕೆಲಸ ಮಾಡಿಲ್ಲ. ಯಾಕಂದ್ರೆ ಸೇಡು ನಿನ್ನ ಮೇಲೆ, ಕೆಲಸ ಅವ್ರ ಮೇಲೆ. ನನ್ನ ಕೆಲಸ ಇವಾಗ ಶುರು ಆಗ್ತಾ ಇದೆ. ನಿನ್ನನ್ನು ಕೊಲ್ಲುವವರೆಗೂ ನನ್ನ ಕಾರ್ಯ ಪೂರ್ಣಗೊಳ್ಳಲ್ಲ. ಸೌಂದರ್ಯ, ಈ ನಿನ್ನ ನಿನ್ನ ಮೇಲೆ ಸಂಕಡಿಗಿರುವುದನ್ನು ನಿನ್ನನ್ನು ಸೀಲ ಕಡಿಸಿ ನಿಮ್ಮ ಮಕ್ಕಳ ತರಗತಿಯನ್ನು ಎಂಬಲೋಕ್ಕೆ ಕಳಿಸಿ ಬಿಡ್ತೀನಿ. ಆನ್ಸರ್ ಮಿಸ್ಟರ್ ರಾಜಶೇಖರ್. ನಿಲ್ಲಿಸು ಪ್ರಶಾಂತ್, ಇದರಲ್ಲಿ ನಿನಗೂ ಪಾಲು ಕೊಡ್ತೀನಿ. ಸುಮ್ಮನೆ ನನ್ನ ಜೊತೆ ಬೆಂಗಳೂರಿಗೆ ಬಂದ್ಬಿಡು, ಹಾಯಾಗಿ ಮಹಾರಾಜ ತರ ಇರುತ್ತೆ. ನಿನ್ನಂತ ನನ್ನ ಪೇಳೆಗಳನ್ನು ಸಾಕಷ್ಟು ನೋಡಿದೀನಿ ನಾನು ಸರ್ವಿಸ್ನಲ್ಲೇ. ಪ್ರಶಾಂತ್, ನನಗೆ ಸಿಟ್ಟಿ ಬಿಸಿ ನಿನ್ನ ಪ್ರಾಣ ಕಳ್ಕೊಳ್ಬೇಡ. ನಿನಗೆ ಎಷ್ಟು ದುಡ್ಡು ಬೇಕು ಅಂತ ಕೇಳು, ನಾನು ಕೊಡ್ತೀನಿ. ನನ್ನನ್ನು ಇಲ್ಲಿಂದ ಹೋಗಬಿಡು. ರಾಜಶೇಖರ್ ನಿನ್ನನ್ನು ಹಿಡಿದುಕೊಟ್ಟರೆ ಆ ಪ್ರೀತಿಯವಾಗ ನಿಮಗೆ ಹಣ ಕೊಡ್ತಾನೆ. ಅರೆಸ್ಟ್ ಮಾಡು ನನ್ನ. ನನ್ನನ್ನು ಅರೆಸ್ಟ್ ಮಾಡಿ ನಿನ್ನ ಪ್ರಾಣ ಕಳ್ಕೊಳ್ಬೇಡ. ಪ್ರಾಣ ಕಾಪಾಡೋದಕ್ಕೆ ನಾನಿದ್ದೇನೆ ಪ್ರಶಾಂತ್. ಈ ಬೇಟೆ ನನ್ನದು, ರಕ್ಷಿಸಿಕೊಳ್ಳು ನನ್ನ. ಎಲ್ಲೋ ಕೆಂಪೇಗೌಡ, ಇವನನ್ನು ಕೊಲ್ಲಬೇಡ. ಇವನನ್ನು ಕೊಂದರೆ ನಿನ್ನನ್ನು ಅರೆಸ್ಟ್ ಮಾಡಬೇಕಾಗುತ್ತದೆ. ಅರೆಸ್ಟ್? ನೀನು ಅವನ ಹಾಕುವ ಎಲ್ಲ ಕೋಲಿಗಳಿಗೆ ಆಶೆ ಬಿದ್ದು ಅವನು ಮಾಡುತ್ತಿರುವ ಪ್ರತಿಯೊಂದು ಕೆಲಸಗಳು ಮುಚ್ಚಿಲ್ಲ, ಅದು ನಿಮಗೆ ಗೊತ್ತೇನೋ. ಏ ಕೆಂಪೇಗೌಡ, ಹೆಚ್ಚಿಗೆ ಮಾತನಾಡುವುದನ್ನು ಬಿಟ್ಟು ಹೊರಟು ಹೋಗು ಇಲ್ಲಿಂದ. ಹೋಗ್ತೀನಿ ಪ್ರಶಾಂತ್, ಹೋಗ್ತೀನಿ. ನನ್ನನ್ನು ಸಾಯ್ದು ಬೆಳೆಸಿದ ನನ್ನ ಆತ್ಮಿಗೆ ಪುಷ್ಪವನ್ನು ಕೊಲೆ ಮಾಡಿದ ಆ ಪೃಥ್ವಿರಾಜನು ಏನು ಅರೆಸ್ಟ್ ಮಾಡಲಿಲ್ಲ? ನನ್ನ ಅತ್ತಿಗೇನು ಆ ಪುಷ್ಪರ ಆ ಪೃಥ್ವಿರಾಜನು ಕೊಲೆ ಮಾಡಿದ್ದಾನೆ? ಹೌದು, ಅಷ್ಟೇ ಅಲ್ಲದೆ ನಮ್ಮ ರೈತ ಸಂಘದ ಜಿಲ್ಲಾಧ್ಯಕ್ಷರ ಪ್ರವೀಣ್ ಕುಮಾರ್ನ ಕೊಂದವರು ಇವರೇ. ಹೇಳು ರಾಜಶೇಖರ್.
ಕೊಲೆ ಮಾಡಿದ್ದು ಯಾರ ಅಂತ? ಹೌದು, ಪೃಥ್ವಿರಾಜನೇ ಕೊಲೆ ಮಾಡಿದ್ದು. ಆ ಪೃಥ್ವಿರಾಜ್ ಈಗ ಎಲ್ಲಿದ್ದಾನೆ? ನಡೆಯ ಹೋಗೋಣ. ನೀಲು ಪ್ರಶಾಂತ್, ಮಾಡುವ ಕೆಲಸ ತುಂಬಾನೇ ಇದೆ. ನಾನು ಇವನನ್ನು ಜೀವಂತವಾಗಿ ಬಿಡುವುದಾದರೂ ಸಂದೇಹವಿಲ್ಲ. ಅಮ್ಮ, ನನ್ನ ಅಕ್ಕನನ್ನು ಕೊಂದ ಪಾಪಿನ ನಾನು ಕೊಲೆ ಮಾಡುವವರೆಗೂ ನನಗೆ ಸಮಾಧಾನ ಇಲ್ಲ. ಬಡ ರೈತನ ಕುಟುಂಬವನ್ನೇ ನಾಶ ಮಾಡಿದ ನನಗೆ ಬದುಕುವ ಅರ್ಹತೆಯೂ ಇಲ್ಲ. ನನ್ನನ್ನು ಕ್ಷಮಿಸಿಬಿಡು. ಅತ್ತಿಗೆ, ನೋಡು, ನಾನು ನಿಮ್ಮ ಜೊತೆ ಬಾಳುವ ಅರ್ಹತೆ ಬೇಡಿಕೊಂಡು ಬಂದಿಲ್ಲ. ನನ್ನನ್ನು ಕ್ಷಮಿಸಿಬಿಡು. ನಾನು ನನ್ನ ಕೈಯವರ ನಾನೇ ಗುಂಡು ಹಾಕಿಸ್ತೇನೆ. ಈ ಎರಡು ಬಾಳುಗಳನ್ನು ಪೋಸ್ಟ್ ಮಾಡು.